विज्ञान हेतु विमलायताक्ष प्रज्ञान सद्दिव्य सुखैकरूपम् श्रीरामचंद्रम हरिमादिदेवं परात्परं राममहं नमामि। उद्धृत्य वेद पयसः कमलामिवाब्धेः आलिंगिताखिल जगत् प्रभवैकमूर्तिं विद्यामशेष जगतां सुखदामदाद्यः तं शंकरं विमलभाष्यकृतं नमामि। ಅನ್ನವನ್ನು ಬಹಳ ಗೌರವವಾಗಿ ಕಾಣುವಂಥ ಒಂದು ಪದ್ಧತಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿದೆ. ನಮ್ಮ ಸಮಾಜದಲ್ಲಿ ಅಂದರೆ ಅತ್ಯಂತ ಕುಗ್ರಾಮದಲ್ಲಿಯೂ ಕೂಡ ಅನ್ನದ ಬಗ್ಗೆ ಅಪಾರವಾದಂಥ ಒಂದು ಗೌರವ. ಇನ್ನು ಅನೇಕರಿಗೆ ಪೂಜ್ಯ ಭಾವ. ಇದಕ್ಕೇನಾದರೂ ನಾವು ಪ್ರಶ್ನೆ ಮಾಡಿದರೆ ಯಾಕೆ ಅನ್ನಕ್ಕಷ್ಟೊಂದು ಗೌರವವನ್ನು ಕೊಡ್ತೀರಂದರೆ ಅನ್ನದಿಂದ ನಾವು ಬದುಕಿರ್ತಾನೆ, ಅದಕ್ಕೋಸ್ಕರ ನಾವು ಗೌರವ ಕೊಡ್ತೇವೆ ಅಂತ ನಾವು ಹೇಳ್ತೇವೆ. ಅದೇನೋ ಸರಿ, ಅದರಲ್ಲಿನ ಸಂದೇಹವಿಲ್ಲ. ಆದರೆ ನಮ್ಮ ಹಿಂದಿನವರು, ಅದರಲ್ಲೂ ಉಪನಿಷತ್ತುಗಳು ಈ ಅನ್ನಕ್ಕಿಷ್ಟೊಂದು ಗೌರವವನ್ನು ಕೊಟ್ಟಿದ್ದು ಯಾಕೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತವೆ. ತೈತ್ರಿಯ ಉಪನಿಷತ್ತು ಆ ವಿಷಯದಲ್ಲಿ ಆನಂದ, ಶಾಶ್ವತವಾದಂಥ ಆನಂದ ಅಥವಾ ಪರಮಾತ್ಮ, ಅವನನ್ನು ಕಾಣೋದಕ್ಕೆ ಮುಖ್ಯ ಸಾಧನಗಳು, ಆ ಸಾಧನಗಳಲ್ಲಿ ಅನ್ನವು ಒಂದು. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ಮೊದಲ ಮಂತ್ರ ಇದೆ. ಅದಕ್ಕೆ ಪೂರಕವಾಗಿ ಭೃಗುವಲ್ಲಿಯಲ್ಲಿ ಹೇಳಬೇಕಾದರೆ ಆ ಸಾಧನಗಳು ಯಾವ್ಯಾವುದು ಅಂದರೆ ಅನ್ನಂ ಚಕ್ಷುಹು ಅಂತಲೇ ಆರಂಭವಾಗುತ್ತೆ. ಅನ್ನವೇ ಮೊದಲನೇದು. ಭಗವತ್ಪಾದ ಶಂಕರರು ಅದಕ್ಕಾಗಿ ಅದನ್ನು ಬಹಳ ಸ್ಪಷ್ಟಪಡಿಸ್ತಾರೆ. ಅನ್ನದ ಮೂಲಕ ನಾವು ಪರಮಾತ್ಮನನ್ನು ಕಂಡುಕೊಳ್ಳೋದಕ್ಕಾಗತ್ತೆ ಅನ್ನೋದಕ್ಕಾಗಿ ಅಷ್ಟೊಂದು ಅನ್ನಕ್ಕೆ. ಭಗವತ್ಪಾದರ ಅಲ್ಲಿ ಪದ ಹೀಗಿದೆ, ಗುರುವಿನಂತೆ ಅಂತ. ಹಾಂ, ಇನ್ನು ಅನ್ನದ ಮಹತ್ವ ಬೇರೆ ಶಬ್ದಗಳಿಂದ ಹೇಳಬೇಕಾದ್ದೇ ಇಲ್ವೇ? ಗುರುವಿಗೆ ಯಾಕೆ ಮಹತ್ವ ಅಂತ ಕೇಳಿದ್ರೆ ಏನು ಹೇಳ್ತೀರ? ಭಗವತ್ಪಾದ ಶಂಕರ್ ಇದೇ ಉದಾಹರಣೆಯನ್ನು ಕೊಟ್ಟರು, ಗುರುವಿನಂತೆ. ಬೃಹದಾರಣ್ಯಕ ಉಪನಿಷತ್ತು ಕೂಡ ಅನ್ನದ ಮಹತ್ವವನ್ನು ಎತ್ತಿ ಹಿಡಿಯುತ್ತೆ. ಒಂದನೇ ಅಧ್ಯಾಯದಲ್ಲೇ ಐದನೇ ಬ್ರಾಹ್ಮಣ, ನಿನ್ನೆವರೆಗೆ ನಾನು ನಾಲ್ಕನೇ ಬ್ರಾಹ್ಮಣದ ಕೆಲವು ಭಾಗಗಳನ್ನು ಮಾತ್ರ ಉಲ್ಲೇಖ ಮಾಡ್ತಾ ಬಂದೆ. ಇವತ್ತು ಐದನೇ ಬ್ರಾಹ್ಮಣದ ಎರಡನೇ ಮಂತ್ರದಲ್ಲಿ ಮುಖ್ಯವಾಗಿ ಏಳು ಅನ್ನಗಳ ಬಗ್ಗೆ ಹೇಳ್ತಾರೆ. ಅದಕ್ಕೆ ಬಹಳ ಪ್ರಸಿದ್ಧ ಅದು ಸಪ್ತಾನ್ನ ಬ್ರಾಹ್ಮಣ ಅಂತಲೇ ಅದನ್ನು ಕರೀತಾರೆ. ಏಳು ಅನ್ನಗಳು, ಯಾವುದ್ಯಾವುದು ಏಳು ಅನ್ನಗಳು ಅಂತಂದರೆ ಹೆಸರು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದ್ದೇ ನಾವೆಲ್ಲರೂ ಅನ್ನ ಅನ್ನ ಅಂತ ಯಾವುದು ಹೇಳುತ್ತೇವೆಯೋ ಸಾಧಾರಣವಾದಂಥ ಅನ್ನ, ಅದನ್ನು ಪ್ರಜಾಪತಿ ಸೃಷ್ಟಿ ಮಾಡಿದ. ಆಮೇಲೆ ಮುಂದಿನ ಆರು ಅನ್ನಗಳು, ಹುತ ಮತ್ತು ಪ್ರಹುತ ಅಂತ ಎರಡು ರೂಪ, ಎರಡು ಅನ್ನ ಅದು. ಅಥವಾ ಅದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ, ದರ್ಶಪೂರ್ಣ ಮಾಸಗಳ ರೂಪದ ಕರ್ಮಗಳು ಅಂತ ಹೇಳ್ತಾರೆ. ಹಾಗೆ ಎರಡು ದೇವತೆಗಳ ಒಂದು ರೂಪದಲ್ಲಿ ಅದೆರಡನ್ನು ಹೇಳ್ತಾರೆ. ಅದಾದ ಮೇಲೆ ಹಾಲು, ಪಶುಗಳಿಗೆ ಕೊಟ್ಟಂಥ ಹಾಲು ಅದೊಂದು ಅನ್ನ ಅಂತ ಹೇಳುತ್ತೆ ಉಪನಿಷತ್ತು. ಮತ್ತು ಮೂರು, ವಾಕ್, ಮನಸ್ಸು ಮತ್ತು ಪ್ರಾಣ, ಇವೆಲ್ಲ ಅನ್ನ ಅಂತ ಶಬ್ದದಿಂದ ಸಪ್ತಾನ್ನಗಳು ಅಂತ ಪ್ರಸಿದ್ಧ. ನಾವು ಅದನ್ನು ಬಿಟ್ಬಿಡೋಣ. ಭಗವತ್ಪಾದ ಶಂಕರ ಹೇಳುವ ಒಂದು ಭಾಗ ಮಾತ್ರ ನಾನು ಇವತ್ತು ಉಲ್ಲೇಖ ಮಾಡೋದಕ್ಕೆ. ಮೊದಲನೇ ಅನ್ನ, ಸಾಧಾರಣವಾದ ಅನ್ನ. ನಾನು ಆರಂಭಕ್ಕೆ ತೈತ್ರಿಯ ಉಪನಿಷತ್ನ ಕುರಿತಾಗಿ ಏನು ಆರಂಭ ಮಾಡಿದ್ನೋ ಆ ಅನ್ನದ ಕುರಿತಾಗಿ ಬೃಹದಾರಣ್ಯಕದಲ್ಲಿ ಮಂತ್ರ ಏನು ಹೇಳುತ್ತೆ, ಭಗವತ್ಪಾದ ಶಂಕರಲ್ಲಿ ಏನು ಹೇಳ್ತಾರೆ. ಈ ಅನ್ನವನ್ನು ನಾವು ಅನ್ನ ಅಂತ ಅಷ್ಟೇ ಕಾರಣಕ್ಕೋಸ್ಕರ, ಅಥವಾ ಅದನ್ನು ಇನ್ನೊಂದು ಮಾತನ್ನು ಹೇಳೋದಾದರೆ ನಮ್ಮ ಒಂದು ಬದುಕಿಗೋಸ್ಕರ, ಮತ್ತೊಂದು ಶಬ್ದದನ್ನು ಹೇಳೋದಾದರೆ ಸ್ವಾರ್ಥ, ಅಷ್ಟಕ್ಕೆ ಮಾತ್ರ ನಾವು ಅದನ್ನು ಉಪಯೋಗ ಮಾಡಿದ್ದೇ ಆದರೆ ಆಗ ನಮಗೆ ಪಾಪ ತಪ್ಪಿದ್ದಲ್ಲ. ಆ ಅನ್ನದಿಂದ ನಮಗೆ ಶ್ರೇಯಸ್ಸಾಗುತ್ತೆ ಅಂತ ಶ್ರುತಿ ಹೇಳೋದಿಲ್ಲ, ಸ್ಮೃತಿಗಳು ಒಪ್ಪೋದಿಲ್ಲ, ಭಗವದ್ಗೀತೆ ಕೂಡ ಅದನ್ನೇ ಹೇಳುತ್ತೆ. ನಿತ್ಯ ನಾವು ಸ್ವೀಕಾರ ಮಾಡುವಂಥ ಅನ್ನ
ನಮಗೋಸ್ಕರ ಮಾತ್ರ ಮಾಡಿಬಿಟ್ರೆ ಆಗ ಅದರಿಂದ ನಮಗೆ ದುಃಖ ತಪ್ಪಿದ್ದಲ್ಲ ಪಾಪ ಅಂದ್ರೆ ದುಃಖ ತಪ್ಪಿದ್ದಲ್ಲ ಅದರ ಬದಲಿಗೆ ಅದೇ ಅನ್ನವನ್ನ ನಾಲ್ಕು ಜನಕ್ಕೆ ನಾವು ಕೊಟ್ಟು ಅದನ್ನು ಸ್ವೀಕಾರ ಮಾಡಿದ್ದೆ ಆದರೆ ಆಗ ಆ ಅನ್ನ ನಮಗೆ ನೆಮ್ಮದಿಯನ್ನ ಸೌಖ್ಯವನ್ನ ನೀಡುತ್ತೆ ಅಂತ ಹೇಳುತ್ತೆ ಈ ಉಪನಿಷತ್ತು ಈ ಸಪ್ತಾನ್ನ ಮಂತ್ರ ಸಪ್ತಾನ್ನ ಬ್ರಾಹ್ಮಣದ ಆ ಮಂತ್ರ ಮೊದಲನೇ ಮಂತ್ರದಲ್ಲಿ ಈ ವಿಚಾರವನ್ನು ಮಂತ್ರವೇ ಹೇಳುತ್ತೆ ಅದನ್ನು ಭಗವತ್ಪಾದ ಶಂಕರರು ಭಾಷ್ಯದಲ್ಲಿ ವಿಸ್ತಾರವಾಗಿ ತಿಳಿಸ್ತಾರೆ ಉಪನಿಷತ್ತು ಅಷ್ಟೇ ಅಲ್ಲ ವೇದವೂ ಕೂಡ ಮೋಹ ಮನ್ನಂಬಿಂದತೆ ಅಂತ ಮಂತ್ರ ಇದೆ ಋಗ್ವೇದ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸ್ವಾರ್ಥಕ್ಕೋಸ್ಕರ ಯಾರು ಅನ್ನವನ್ನು ಸ್ವೀಕಾರ ಮಾಡ್ತಾರೋ ಅವರು ಪಾಪವನ್ನು ಖಂಡಿತವಾಗಿಯೂ ಅನುಭವಿಸಲೇಬೇಕು ಅಂತ ಹೇಳುತ್ತೆ ಆ ಮಂತ್ರವೂ ಕೂಡ ಅಷ್ಟು ಮಾತ್ರವಲ್ಲ ಸ್ಮೃತಿಗಳು ಏನು ಹೇಳ್ತಾವೆ ಭಗವತ್ಪಾದ ಶಂಕರ ಉಲ್ಲೇಖ ಮಾಡ್ತಾರೆ ಮಹಾಭಾರತದ ಒಂದು ಪ್ರಸಂಗವನ್ನು ಮಹಾಭಾರತದಲ್ಲಿ ಗೃಹಸ್ಥರ ಧರ್ಮವನ್ನು ಹೇಳೋದಕ್ಕೆ ಹೊರಟಿದ್ದಾರೆ ಭೀಷ್ಮರು ಧರ್ಮರಾಯನಿಗೆ ಆಗ ಆ ಗೃಹಸ್ಥರ ಬಗ್ಗೆ ಹೇಳ್ತಾ ಗೃಹಮೇಧಿ ವ್ರತಾನ್ಯತ್ರ ಮಹಾಂತೀಹ ಪ್ರಚಕ್ಷತೆ ಅಪ್ಪ ಯುಧಿಷ್ಠಿರ ಈ ಗೃಹಸ್ಥರು ಮಾಡಬೇಕಾದಂಥ ವ್ರತ ಇದೆಯಲ್ಲ ಇದು ಬಹಳ ದೊಡ್ಡದು ಅಂತ ಹೇಳ್ತಾರೆ ಬಲ್ಲವರು ಅಷ್ಟು ಸುಲಭವಲ್ಲ ಅದಕ್ಕೋಸ್ಕರ ಮಹಾಂತೀಹ ಪ್ರಚಕ್ಷತೆ ಆದರೆ ಒಂದು ಎಚ್ಚರಿಕೆ ವಹಿಸಬೇಕಾದ ಆಗುತ್ತೆ ಏನದು ಅಂದರೆ ನಾತ್ಮಾರ್ಥೇ ಪಾಚಯೇದನ್ನಂ ಇದು ಕಷ್ಟ ಆದರೆ ಇದು ದೊಡ್ಡ ವ್ರತ ಇದು ಗೃಹಸ್ಥರು ಇದನ್ನು ಮಾಡಿದ್ದೆ ಆದರೆ ಅವರಿಗೆ ಶ್ರೇಯಸ್ಸಾಗುತ್ತೆ ಹೇಗೆ ಮಾಡಿದರೆ ನ ಆತ್ಮಾರ್ಥೇ ಪಾಚಯೇದನ್ನಂ ತನಗೋಸ್ಕರ ತಾನು ಅನ್ನವನ್ನು ಬೇಯಿಸಬಾರದು ಅದರ ಬದಲಿಗೆ ನಾಲ್ಕು ಜನಕ್ಕೆ ಅನುಕೂಲವಾಗಲಿ ಅಂತ ಬೇಯಿಸಬೇಕು ಅಥವಾ ಅನ್ನವನ್ನು ತಯಾರು ಮಾಡಬೇಕು ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾನೆ ಭೀಷ್ಮರು ಹೇಳ್ತಾರೆ ಯುಧಿಷ್ಠಿರನಿಗೆ ನ ವೃಥಾ ಘಾತಯೇತ್ ಪಶೂನ್ ಅಷ್ಟು ಮಾತ್ರವಲ್ಲ ಪಶುಹಿಂಸೆ ಕೂಡ ನಾವು ಮಾಡಬಾರದು ಯಜ್ಞಕ್ಕೇನಾದರೂ ಹೇಳಿದ್ದಾರೆ ಆ ಒಂದು ಸಂದರ್ಭ ಇದೆ ಅಂದರೆ ಮಾತ್ರ ಅದನ್ನು ಮಾಡಬೇಕು ಇಲ್ಲಾಂದರೆ ಪಶುಹಿಂಸೆಯು ಕೂಡ ನಮಗೆ ಪಾಪವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾ ಭಗವತ್ಪಾದ ಶಂಕರ ಈ ಶ್ಲೋಕವನ್ನು ಉಲ್ಲೇಖ ಮಾಡ್ತಾ ಗೀತೆಯದ್ದು ಆಮೇಲೆ ನೆನಪು ಮಾಡ್ತಾರೆ ಭಗವಂತ ಹೇಳ್ತಾನೆ ಇಷ್ಟಾನ್ ಭೋಗಾನ್ ಹಿವೋ ದೇವಾನ್ ದಾಸ್ಯಂತೆ ಯಜ್ಞ ಭಾವಿತಾ ತೈರ್ ದತ್ ಅಪ್ರದಾಯ ಏಭ್ಯ ಅಂತ ಹೇಳ್ತಾನೆ ಭಗವಂತ ಒಂದು ವೇಳೆ ಆ ದೇವತೆಗಳು ನಮಗೆ ಕೊಟ್ಟು ನಮ್ಮನ್ನು ಪೋಷಣೆ ಮಾಡ್ತಾವೆ ಆ ಎಲ್ಲ ದೇವತೆಗಳು ಕೂಡ ಆ ದೇವತೆಗಳಿಗೆ ನಾವು ಕೊಡದೇ ಈ ಅನ್ನವನ್ನು ತಿಂದು ಬಿಟ್ಟಿದ್ದೆ ಆದರೆ ಅವರು ಸ್ತೇನ ಏವಹಿ ಕಳ್ಳ್ರೆ ಅವರು ಅವರು ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ ಹೇಳ್ತಾನೆ ಭಗವಂತನು ಕೂಡ ಅಲ್ಲಿಗೆ ಭಗವದ್ಗೀತೆ ಮಹಾಭಾರತ ಎಲ್ಲವೂ ಕೂಡ ಅನ್ನದ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ಹೇಳ್ತವೆ ಹಾಗೆ ಮನು ಮಹರ್ಷಿಯು ಕೂಡ ಅನ್ನಾದೇ ಭ್ರೂಣ ಮಾರ್ಷ್ಟಿ ಪತ್ಯವು ಭಾರ್ಯಾಪಚಾರಿಣಿ ಗುರವು ಶಿಷ್ಯಶ್ಚ ಯಜ್ಞಶ್ಚ ತೇಹಿನೋ ರಾಜನಿ ಕಿಲ್ಬಿಷಂ ಯಾರು ಅನ್ನವನ್ನು ಬೇರೆಯವರಿಗೆ ಕೊಡದೆ ತಾನು ಮಾತ್ರ ತನಗೋಸ್ಕರ ಮಾಡ್ತಾರೋ ಅಂತ ಬೇರೆ ಸ್ಮೃತಿಗಳು ಮತ್ತು ಇದನ್ನು ಹೇಳಿದರೆ ಭಗವತ್ಪಾದ ಶಂಕರು ಮನುಮಹರ್ಷಿಯ ಸ್ಮೃತಿಯನ್ನು ಯಾಕೆ ಹೇಳಿದ್ದಾರೆ ಅಂದರೆ ಮನುಮಹರ್ಷಿ ಹೇಳ್ತಾನೆ ಒಂದು ವೇಳೆ ನೀವು ಅನ್ನವನ್ನು ಈ ರೀತಿಯಲ್ಲಿ ಅಂದರೆ ಉಪಾಸನಾ ರೂಪದಲ್ಲಿ ನಾಲ್ಕು ಜನಕ್ಕೆ ಅದನ್ನು ಕೊಡಬೇಕು ಅನ್ನೋ ರೂಪದಲ್ಲಿ ನಾವು ಕೊಟ್ಟು ಮತ್ತೆ ನಾವು ಸ್ವೀಕಾರ ಮಾಡಿದ್ದೆ ಆದರೆ ಭ್ರೂಣಹತ್ಯೆಯಂತಹ ಮಹಾಪಾತಕಗಳು ಆ ದೋಷ ಎಲ್ಲ ದೂರ ಆಗಿಬಿಡುತ್ತೆ ಅದೇ ಮಾಡದೆ ಸ್ವಾರ್ಥಕ್ಕೋಸ್ಕರ ಮಾಡಿದ್ದೆ ಆದರೆ ಆಗ ಮಹಾಪಾಪ ನಾವು ಅನುಭವಿಸಬೇಕಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಈ ಒಂದು ಮಂತ್ರದ ಕೆಳಗಡೆ ಆ ಭಾಷ್ಯ ಮಂತ್ರದ ಅಭಿಪ್ರಾಯವನ್ನು ಭಾಷ್ಯದಲ್ಲಿ ಭಗವತ್ಪಾದ ತಿಳಿಸುವುದರ ಮೂಲಕ ನಿತ್ಯ ಸೇವಿಸುವಂತಹ ಅನ್ನದ ಬಗ್ಗೆ ನಮಗಿರುವ ಗೌರವ ಇದು ಏತಕ್ಕೆ ಅಂತ ಗೊತ್ತಿಲ್ಲದೆ ಏನು ಈಗಾಗಲೇ ನಾವು ಆಚರಣೆ ಇಟ್ಕೊಂಡಿದ್ದೇವೆಯೋ ಈ ಒಂದು ಅಂಶ ನಮಗೆ ಗಮನಕ್ಕೆ ಬಂತು ಅಂದರೆ ಅಲ್ಲ ಇದು ನಮ್ಮ ಉದ್ಧಾರಕ್ಕೆ ಹೇಳಿರತಕ್ಕಂಥದ್ದು ಹೊರತು ಅನ್ನ ನಮ್ಮ ಶರೀರವನ್ನು ಪೋಷಿಸುತ್ತೆ ಅನ್ನೋ ಒಂದು ಕಾರಣಕ್ಕಷ್ಟೇ ಅಲ್ಲ ಆ ಶರೀರವನ್ನು ಮೀರಿ ಆನಂದದಲ್ಲಿ ನೆಲೆ ನಿಲ್ಲುವುದಕ್ಕೂ ಇದೇ ಅನ್ನ ಕಾರಣ ಊಟ ಮಾಡಿದಾಗ ಆಗುವ ತೃಪ್ತಿ ಅದಲ್ಲ ಅದು ಕ್ಷಣಿಕ ತೃಪ್ತಿ ಅದು ಆದರೆ ಅದೇ ಅನ್ನವನ್ನು ಉಪಾಸನಾ ರೂಪದಲ್ಲಿ ಈ ಸಪ್ತಾನ್ನ ಬ್ರಾಹ್ಮಣದಲ್ಲಿ ಹೇಳುವಂತೆ ನಾವು ಮಾಡಿದ್ದೆ ಆದರೆ ಅಥವಾ ತೈತ್ರಿಯ ಉಪನಿಷತ್ನಲ್ಲಿ ಹೇಳುವಂತೆ ಮಾಡಿದ್ದೆ ಆದರೆ ಇಲ್ಲ ಕೊನೆ ಪಕ್ಷ
ಅಲ್ಲಿ ಭಗವತ್ಪಾದ ಶಂಕರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದರೆ ಈ ಅನ್ನ ಇದು ಎಲ್ಲರಿಗೋಸ್ಕರ ಮಾಡಿದ್ದಿದು ಪ್ರಜಾಪತಿ ಇದನ್ನು ಸೃಷ್ಟಿ ಮಾಡಿದ್ದು ಎಲ್ಲರಿಗೂ ಇದರಲ್ಲಿ ಏನು ಭೇದ ಭಾವ ಇಲ್ಲ ಬೇರೆ ಅನ್ನಗಳಾದರೆ ಸ್ವಲ್ಪ ನಾವು ಏರುಪೇರನ್ನು ಕಾಣಬಹುದು ಆದರೆ ಈ ಸಾಧಾರಣವಾದ ಅನ್ನ ಹೀಗೆ ಹೇಳುತ್ತೆ ಉಪನಿಷತ್ತು ಕೂಡ ಭಗವತ್ಪಾದರು ಕೂಡ ಹೇಳ್ತಾರೆ ಸಾಧಾರಣವಾದ ಅನ್ನ ಎಲ್ರಿಗೂ ಮಾಡಿರುವಾಗ ನಾವು ಮಾತ್ರ ಬಾಯಿ ಹಾಕಿಕೊಂಡು ಗುಳುಮ್ ಅಂತ ಮಾಡಿಬಿಟ್ರೆ ಅದು ಎಷ್ಟು ಮಾತ್ರಕ್ಕೂ ಸರಿ ಹೋದಿಲ್ಲ ಅಷ್ಟೆಲ್ಲ ಇನ್ನೊಬ್ಬನಿಗೆ ಹಿಂಸೆ ಅದರಿಂದ ಆ ಎಲ್ಲ ಕಾರಣಕ್ಕಾಗಿ ಮನು ಮಹರ್ಷಿಯ ಮಾತನ್ನು ಉಲ್ಲೇಖ ಭಗವತ್ಪಾದರು ಯಾಕೆ ಮಾಡಿದ್ದಾರೆ ಅಂದರೆ ಅನ್ನವನ್ನು ನಾವು ಈ ರೀತಿಯಲ್ಲಿ ತಿಂದಿದ್ದೆ ಆದರೆ ಭ್ರೂಣಹತ್ಯಾರಂತಹ ಮಹಾಪಾಪ ಕೂಡ ದೂರವಾಗುತ್ತೆ ಮಾರ್ಷ್ಟಿ ಅಂತ ಹೇಳ್ತಾನೆ ಮನು ಮಹರ್ಷಿ ಆದ್ದರಿಂದ ಸಪ್ತಾನ್ನ ಪ್ರಕರಣದಲ್ಲಿ ಆ ಬ್ರಾಹ್ಮಣದಲ್ಲಿ ಹೇಳುವಂತೆ ಅನ್ನೋಪಾಸನೆ ಅನ್ನೋದು ಬಹಳ ಶ್ರೇಷ್ಠವಾದ್ದು ಅಂತ ನಮಗೆ ವಿಶೇಷವಾಗಿ ಭಗವತ್ಪಾದರು ತಿಳಿಸ್ತಾರೆ ಹರ ನಮಃ ಪಾರ್ವತೀಪತಯೈ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ